ರಾಕಿ ಭಾಯ್ ಯಶ್ ನಟಿಸಲಿರುವಂತ ಮುಂದಿನ ಸಿನಿಮಾ ಯಾವುದು ಇದು ಯಶ್ ಅವರ ಕೋಟ್ಯಂತರ ಅಭಿಮಾನಿಗಳಲ್ಲಿ ಮೂಡಿರುವಂತ ಪ್ರಶ್ನೆ ಕೆಜಿಎಫ್ 2 ತೆರೆಕಂಡು 8 ತಿಂಗಳು ಕಳೆಯಿತು ಆದರೂ ಯಶ್ ಅವರ ನಡೆ ಇನ್ನೂ ಕೂಡ ನಿಗೂಢವಾಗಿದೆ ರಾಕಿಂಗ್ ಸ್ಟಾರ್ ಯಶ್ ಚಿತ್ರದ ನಿರ್ಮಾಪಕರು ಯಾರು ಅನ್ನುವಂತ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ ಯಾವ ಬ್ಯಾನರ್ ನಲ್ಲಿ ರಾಕಿ ಭಾಯ್ ಆಕ್ಟ್ ಮಾಡಲಿದ್ದಾರೆ ಅನ್ನುವಂತದ್ದು ಅವರ ಕೋಟ್ಯಂತರ ಅಭಿಮಾನಿಗಳ ಪ್ರಶ್ನೆ ನ್ಯೂಸ್ ಫೋರ್ಸ್ ನಲ್ಲಿ ಯಶ್ ಸಿನಿಮಾದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನ ನಾವು ನಿಮಗೆ ಮುಂದೆಡ್ತೀವಿ ತಮ್ಮದೇ ಬ್ಯಾನರ್ ನಲ್ಲಿ ಆಕ್ಟ್ ಮಾಡೋಕೆ ತೆರೆಮರೆಯ ತಯಾರಿಯನ್ನ ನಡೆಸಿಕೊಂಡಿದ್ದಾರೆ ರಾಕಿ ಭಾಯ್ ಯಶ್ ಯಶ್ 19ನೇ ಸಿನಿಮಾ ಬಗ್ಗೆ ಭಾರತದಾದ್ಯಂತ ಪ್ರೇಕ್ಷಕರಲ್ಲಿ ಕುತೂಹಲ ಮನೆ ಮಾಡಿದೆ ತಮ್ಮದೇ ಬ್ಯಾನರ್ ನಲ್ಲಿ ಸಿನಿಮಾ ಮಾಡಬೇಕು ಅನ್ನುವಂತದ್ದು ಯಶ್ರ ಬಹುದಿನದ ಕನಸಾಗಿತ್ತು ಈಗ ಅದನ್ನ ನನಸು ಮಾಡೋಕೆ ಐರಾ ಹೆಸರಿನ ಪ್ರೊಡಕ್ಷನ್ ಹೌಸ್ ಅನ್ನು ಆರಂಭಿಸಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಐರಾ ಪ್ರೊಡಕ್ಷನ್ ನ ಅಡಿ ಇವರು ಬರಿ ಒಂದು ಬೆಡ್ ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡುತ್ತಾರೆ ಅಣಬೆ ಕೃಷಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸಿನಿಮಾ ನಿರ್ಮಾಣಕ್ಕೆ ತಯಾರಿ ನಡೀತಾ ಇದೆ ಅನ್ನುವಂತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನ್ಯೂಸ್ ಫಸ್ಟ್ ಗೆ ಲಭ್ಯವಾಗಿದೆ ಕೆಜಿಎಫ್ 2 ತೆರೆಕಂಡು 8 ತಿಂಗಳಾಯಿತು ಮುಂದಿನ ಪ್ರಾಜೆಕ್ಟ್ ಯಾವುದು ಯಶ್ ಅವರದ್ದು ಇಂತಹ ಹಲವಾರು ಪ್ರಶ್ನೆಗಳಿವೆ ಬೇರೆ ಭಾಷೆಯಲ್ಲಿ ನಟಿಸ್ತಾರಾ ಈ ಪ್ರಶ್ನೆ ಕೂಡ ಆಯಿತು ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ ಫಸ್ಟ್ ಗೆ ಲಭ್ಯವಾಗಿದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾ ಹೋಗ್ತಾರೆ ಶ್ರೀಧರ್ ರಾಕಿ ಭಾಯ್ ಯಶ್ ಮುಂದಿನ ಸಿನಿಮಾ ಯಾವುದು ಇದು ನಾವು ಮಾತ್ರ ಕೇಳ್ತಾ ಇರುವಂತ ಪ್ರಶ್ನೆ ಅಲ್ಲ ಶ್ರೀಧರ್ ದೇಶದಾದ್ಯಂತ ಜಗತ್ತಿನಾದ್ಯಂತ ಇವತ್ತು ಯಶ್ ಅವರಿಗೆ ಫ್ಯಾನ್ಸ್ ಇದ್ದಾರೆ ಎಲ್ಲರಿಗೂ ಕೂಡ ಕ್ಯೂರಿಯಾಸಿಟಿ ಇದೆ ಕೆಜಿಎಫ್ ರೀತಿನೇ ಅತ್ಯಂತ ದೊಡ್ಡ ಮಟ್ಟದ ಸಿನಿಮಾನ ಯಶ್ ಮಾಡ್ತಾರಾ ಅಂತ ಹೇಳಿ ಮುಂದಿನ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ತಮ್ಮ ಬಳಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇರೋದು ಶ್ರೀಧರ್ ಹಂಚಿಕೊಳ್ಳಬಹುದಾ ವಿದ್ಯಾ 2018 ಡಿಸೆಂಬರ್ 21 ಅವತ್ತು ಬೆಳ್ಳಂಬೆಳಗ್ಗೆ ಆದ ನಂತರ ಏನು ಕೆಜಿಎಫ್ ಅಧ್ಯಾಯ 1 ತೆರೆ ಕಂಡ ನಂತರ ಗಾಂಧಿನಗರದ ಕಟೌಟ್ ಆದವರು ಪ್ಯಾನ್ ಇಂಡಿಯಾ ಕಟೌಟ್ ಆದರು ಯಶ್ ಅವರು ಏನು ಕೆಜಿಎಫ್ ತೆರೆ ಕಂಡು ಕೆಲವೇ ದಿನದಲ್ಲಿ ಮಿಸ್ಟರ್ ಕಿರಾತಕ ಅನ್ನೋ ಒಂದು ಸಿನಿಮಾನ ಮಾಡೋದಕ್ಕೆ ಹೊರಡ್ತಾರೆ ತನ್ನ ಅರ್ಧಮಳ ಗಡ್ಡಕ್ಕೆ ಕತ್ತರಿ ಹಾಕಿ ಸಿನಿಮಾದ ಒಂದು ದಿನದ ಶೂಟಿಂಗ್ ಕೂಡ ಹೋಗ್ತಾರೆ ಆದರೆ ಆಮೇಲೆ ಅವರಿಗೆ ಅರಿವಾಗುತ್ತೆ ಕೆಜಿಎಫ್ 1 ಯಾವ ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ಹಿಟ್ ಆಗಿದೆ ನನ್ನ ಮೇಲೆ ಎಂತಹ ಜವಾಬ್ದಾರಿ ಇದೆ ಅಂತ ಹೇಳಿ ಅದನ್ನ ಅರ್ಥ ಮಾಡ್ಕೊಂಡವರು ಇಮಿಡಿಯೇಟ್ ಕೆಜಿಎಫ್ 2 ಗೆ ಸಿದ್ಧವಾಗ್ತಾರೆ ಸಣ್ಣ ಪುಟ್ಟ ಸಿನಿಮಾಗಳ ಪ್ರಾಜೆಕ್ಟ್ ಇಂದ ದೂರ ಆಗ್ತಾರೆ ನನ್ನ ಗುರಿ ಇನ್ನು ಮುಂದೆ ದೊಡ್ಡ ಮಟ್ಟಕ್ಕೆ ಇರುತ್ತೆ ಇಡೀ ಚಿತ್ರರಂಗ ಮೆಚ್ಚುವಂತಹ ಇಡೀ ನಮ್ಮ ಕನ್ನಡ ಚಿತ್ರರಂಗ ನೋಡುವಂತಹ ಸಿನಿಮಾವನ್ನು ನಾನು ಕೊಡಬೇಕು ಅಂತ ಕೆಲಸವನ್ನು ನಾನು ಮಾಡಬೇಕು ಅಂತ ನಿರ್ಧಾರದಿಂದ ಕೆಜಿಎಫ್ 2 ಗೆ ತನ್ನನ್ನು ತಾನು ಸಕ್ರಿಯವಾಗಿ ತೊಡಗಿಸಿಕೊಳ್ಳುತ್ತಾರೆ ಅದಾದ ನಂತರ ಯಶ್ ಅವರು ಮುಂದೆ ಯಾವ ಸಿನಿಮಾ ಮಾಡುತ್ತಾರೆ ಅಂತ ಹೇಳಿ ಏನು ಕೆಜಿಎಫ್ ಪಾರ್ಟ್ 2 ಸಿನಿಮಾ ರಿಲೀಸ್ ನ ಡೇಟ್ ಫಿಕ್ಸ್ ಆಯಿತು ಅಲ್ಲಿ ತನಕ ಒಂದು ಕುತೂಹಲ ಹಾಗೆ ಇತ್ತು ಒಂದು ಮೂಲದ ಪ್ರಕಾರ ಆಗ ಮಾತುಕತೆಗಳು ಅಂದ್ರೆ ಈ ಗಾಂಧಿನಗರದಲ್ಲಿ ಅಥವಾ ಚಿತ್ರರಂಗದಲ್ಲಿ ಒಂದೊಂದು ದಿನಕ್ಕೆ ಒಂದೊಂದು ವಿಚಾರ ಚಾಲ್ತಿಯಲ್ಲಿರುತ್ತೆ ದುಬೈ ಮೂಲದ ವ್ಯಕ್ತಿಯೊಬ್ಬರು ಬಂಡವಾಳ ಹೂಡ್ತಾರೆ ಯಶ್ ಅವರೇ ತಮ್ಮದೇ ಆದ ಬ್ಯಾನರ್ನಲ್ಲಿ ಒಂದು ಸಿನಿಮಾವನ್ನು ಮಾಡ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ನಾವೇ ನಮ್ಮ ಚಿತ್ರಪ್ರೇಮಿಗಳೇ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಕೊಟ್ಟಿದ್ವಿ ಈಗ ಅದರ ಮುಂದುವರೆದ ಭಾಗ ಅಂತ ಹೇಳಬಹುದು ಕೆಜಿಎಫ್ 3 ಮಾಡ್ತಾರಾ ಅದು ಮಾಡೋದಕ್ಕೂ ಸದ್ಯಕ್ಕೆ ಸಾಧ್ಯವಿಲ್ಲ ಯಾಕಪ್ಪ ಅಂದರೆ ಪ್ರಶಾಂತ್ ನೀಲ್ ಎರಡೆರಡು ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ ಕನಿಷ್ಠ ಪಕ್ಷ 3 ವರ್ಷ ಅಂತೂ ಅವ್ರಿಗೆ ಬೇಕೇ ಬೇಕಾಗತ್ತೆ ತದನಂತರ ಹೊಂಬಾಳೆಯಲ್ಲೇ ಮುಂದುವರಿತಾರಾ ಅದಕ್ಕೂ ಸ್ಪಷ್ಟವಾದ ಮಾಹಿತಿ ಇಲ್ಲ ಹಾಗೆ ಕಳೆದ 3-4 ತಿಂಗಳಿನಿಂದ ಕೆವಿಎನ್ ಪ್ರೊಡಕ್ಷನ್ ಜೊತೆಗೆ ಏನು ನರ್ತನ್ ಅವರ ನಿರ್ದೇಶನದಲ್ಲಿ ಯಶ್ ಸಿನಿಮಾ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾನೆ ಇತ್ತು ಈ ವಿಚಾರವನ್ನ ನ್ಯಾಷನಲ್ ಮೀಡಿಯಾಗಳಾಗಿರ್ಬೋದು ಮತ್ತು ನಮಗೆ ಸಿಕ್ಕಾಗ ಯಶ್ ಅವರು ನಾನು ಕೇಳಿದಾಗಲಾಗಿರ್ಬೋದು ನಾನು ಅಧಿಕೃತವಾಗಿ ಹೇಳುವ ತನಕ ಯಾವ ವಿಚಾರವೂ ಸತ್ಯವಲ್ಲ ಸದ್ಯಕ್ಕೆ ನಾವು ಕೆಲಸ ಮಾಡ್ತಿದ್ದೀವಿ ಒಂದು ದೊಡ್ಡ ಮಟ್ಟದ ಕೆಲಸಕ್ಕೆ ಯಾವ ತಯಾರಿ ಮಾಡಬೇಕು ಎಲ್ಲವನ್ನೂ ನಾವು ಸಿದ್ಧ ಮಾಡ್ಕೊಂತಿದ್ದೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ರು ಈಗ ಏನು ಒಂದು 2-3 ದಿನದ ಹಿಂದೆ ಕೇಳಿಬರ್ತೋ ವಿಚಾರಪ್ಪ ಏನಪ್ಪ ಅಂದರೆ ಯಶ್ ಅವರು ತಮ್ಮದೇ ಆದ ಬ್ಯಾನರ್ನಲ್ಲಿ ಸಿನಿಮಾ ಮಾಡುವ ಇಚ್ಛೆಯಲ್ಲಿದ್ದಾರೆ ತನ್ನ ಜೊತೆಗೆ ತನ್ನವರನ್ನೂ ಬೆಳೆಸಬೇಕು ತನ್ನದೇ ಆದ ಒಂದು ಪ್ರೊಡಕ್ಷನ್ನನ್ನು ನಿರ್ಮಾಣ ಮಾಡಬೇಕು ಅನ್ನೋ ಕನಸನ್ನು ಹೊತ್ತಿದ್ದಾರೆ ಅಂತ ಈ ಸುದ್ದಿಗೆ ಮತ್ತೊಂದು ಪುರಾವೆ ಈ ಸುದ್ದಿಗೆ ಮತ್ತೊಂದು ಪುಷ್ಟಿ ಮತ್ತೊಂದು ಕುತೂಹಲ ದೃಷ್ಟಿ ಏನಪ್ಪ ಅಂದರೆ ಕಳೆದ 2 ದಿನದ ಹಿಂದೆ
ಯಶ್ವರು ತಮ್ಮದೇ ಆದ ಬ್ಯಾನರ್ ಅನ್ನು ಸೃಷ್ಟಿ ಮಾಡೋದಕ್ಕೆ ಸ್ಯಾಂಡಲ್ವುಡ್ನ ನಿರ್ಮಾಪಕ ಸಂಘದ ಒಂದು ಅಪ್ಲಿಕೇಶನ್ನ ಅವರ ಬಳಗ ಇಸ್ಕೊಂಡು ಹೋಗಿದೆ. ಆ ಅಪ್ಲಿಕೇಶನ್ನ ಫಿಲ್ ಮಾಡುವ ಹಂತದಲ್ಲಿದೆ ಅನ್ನೋ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಯಶ್ವರ ಲಕ್ಕಿ ಏನು ಅವರ ಮಿಸ್ಸಸ್ ಆಗಿರ್ಬೋದು, ಅವ್ರ ತಾಯಿ ಆಗಿರ್ಬೋದು, ಅದಾದ ನಂತರ ಏನು ವಿಚಾರ, ಅವರ ಮಗಳು ಐರಾ ಪ್ರೊಡಕ್ಷನ್ನಲ್ಲಿ ಹೊಸ ಸಿನಿಮಾ ಮಾಡುತ್ತಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರುವಂಥದ್ದು. ಇನ್ನೇನು ಕೆಲವೇ ದಿನದಲ್ಲಿ ಅಂದರೆ ಡಿಸೆಂಬರ್ 25ನೇ ತಾರೀಕು ಒಂದು ಚಿಕ್ಕ ಸುಳಿವು ಕೊಡ್ತಾರೆ. ಹಾಗೂ ಯಶ್ ಅವರ ಬರ್ತ್ಡೇ ದಿನ ಏನು ಜನವರಿ 8ನೇ ತಾರೀಕು ಅಧಿಕೃತ ಮಾಹಿತಿಯನ್ನು ತನ್ನ ಪ್ಯಾನ್ ಇಂಡಿಯಾ ಮಟ್ಟದ ಅಭಿಮಾನಿ ಬಳಗಕ್ಕೆ ನೀಡೋದಕ್ಕೆ ಸಜ್ಜಾಗಿದ್ದಾರೆ ಅನ್ನೋ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ವಿದ್ಯಾ, ಥ್ಯಾಂಕ್ ಯು ಶ್ರೀಧರ್. ತಮಿಳಾ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ.